ವಿರಾಜಪೇಟೆಯಲ್ಲಿ ಪೊನ್ನಣ್ಣ ಮಡಿಕೇರಿಯಲ್ಲಿ ಯಾರು ಗೆಲ್ಲೋ ಕುದುರೆಗಾಗಿ ಕೊನೆ ಕ್ಷಣದಲ್ಲಿ ಕೆಪಿಸಿಸಿ ಕಸೇರತ್ತೋ ಮಡಿಕೇರಿಯಲ್ಲಿ ಮಂತರ್ಗೆ ಮಣೆ ಬಹುತೇಕ ಫಿಕ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಈ ಎರಡು ಮೂರು ದಿನಗಳಿಂದ ಚರ್ಚೆ ನಡೀತಾ ಇತ್ತು ಮಾಡಂಗಿರ್ ಮಾಡಿಬಿಡ್ಬೇಕಿತ್ತು ಎರಡು ವಿಧಾನಸಭಾ ಕ್ಷೇತ್ರಗಳು ಅದರಲ್ಲಿ ಕೇವಲ ವಿರಾಜಪೇಟೆಗೆ ಮಾತ್ರ ಮಾಡಿದ್ರು ಮಡಿಕೇರಿಲಿ ಅಷ್ಟೊಂದು ಕನ್ಫ್ಯೂಷನ್ ಯಾಕೆ ಅಂತ ಸರ್ ಇತ್ತೀಚೆಗೆ ಬರ್ತಿರೋ ಮಾಹಿತಿ ಕೆ ಪಿ ಸಿ ಸಿ ಮೂಲ ಆಗಿರ್ಬೋದು ಅಥವಾ ಮಡಿಕೇರಿಯಲ್ಲಿ ಮಂತರ್ಗೌಡಗೆ ಸಿಕ್ಕಿರೋ ಮಾಹಿತಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ವಲಯದಲ್ಲಿ ಆಗ್ತಿರೋ ಚರ್ಚೆ ಆಗಿರ್ಬೋದು ಮಂತರ್ಗೌಡಗೆ ಟಿಕೆಟ್ ಯಾಕೆ ಒಂದಷ್ಟು ಚರ್ಚೆಗಳು ನಡೀತು ಜಿ ವಿಜಯ ಓಕೆ ಜಿ ವಿಜಯ ಆಗಲೇ ಶಾಸಕರಾಗಿದ್ದರು ಒಂದಷ್ಟು ಕೆಲಸಗಳನ್ನ ಮಾಡಿದರು ಅವರು ರಾಜಕೀಯದಲ್ಲಿ ಮಾ ರಾಜಕೀಯದಲ್ಲಿ ಎಲ್ಲವನ್ನ ಮುಗಿಸಿದ್ದಾರೆ ವಯಸ್ಸು ಒಂದು ಕಡೆ ಮತ್ತೊಂದು ಕಡೆ ಯುವ ಅಭ್ಯರ್ಥಿ ಮಂಥರ್ಗೌಡ ವಿಚಾರದಲ್ಲಿ ಸಾಕಷ್ಟು ಕೆಲಸಗಳಾಗಿದೆ ಮಡಿಕೇರಿಯಲ್ಲಿ ನಾನೂ ಕೂಡ ಪರ್ಸ್ನಲಾಗಿ ಒಂದಷ್ಟು ಜನರ ಜೊತೆ ಮಾತಾಡಿದೆ ರಿಸಲ್ಟ್ ಮಾಡಬಹುದಾ ಪೈಪೋಟಿಯನ್ನು ಕೊಡಬಹುದಾ ಬಿ ಜೆ ಪಿಗೆ ಅಥವಾ ಅಪ್ಪಚ್ಚು ರಂಜನ್ ಅಭ್ಯರ್ಥಿ ಆದರೆ ಅವರಿಗೆ ಇರುವಂಥ ಒಂದಷ್ಟು ವಿರೋಧಿ ಅಲಿಯನ್ನು ಸಮರ್ಪಕವಾಗಿ ಕಾಂಗ್ರೆಸ್ ಬಳಸ್ಕೊಳ್ಳಬಹುದಾ ಹಂಗಾದ್ರಲ್ಲಿ ಮಂತರ್ಗೌಡಗೆ ಟಿಕೆಟ್ ಆಗಬೇಕು ಜಿ ವಿಜಿಯ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೆ ಪಿ ಸಿ ಸಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆಯಂತೆ ಇಲ್ಲ ಒಂದಷ್ಟು ಕ್ಲಿಯರ್ ಆಗಬೇಕು ಯಾವ ಕಾರಣಕ್ಕೂ ಮಂಥರ್ ತನ್ನ ನಿರ್ಧಾರವನ್ನು ಬದಲಿಸಲ್ಲ ಅಪ್ಪನ ಹಾದಿಯಲ್ಲಿ ಸಾಗಲ್ಲ ನಾನು ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ನಲ್ಲೇ ನಾನು ದುಡಿತಾ ಇದ್ದೀನಿ ಪಕ್ಷ ಸಂಘಟನೆ ಮಾಡಿದ್ದೀನಿ ನಾನು ಮುಂದುವರಿತೀ ಅನ್ನೋ ಕ್ಲಾರಿಟಿ ಮಂಥರ್ ಕೂಡ ಕೊಟ್ಟಾಗಿದೆ ಸಿ ಸಿಗೆ ಈಗ ಸೆಕೆಂಡ್ ಲಿಸ್ಟಲ್ಲಿ ಮಂಥರ್ ಕೂಡ ಆಗುತ್ತೆ ಅನ್ನೋ ಮಂಜು ಎಮ್ ಎಲ್ ಎ ಆಗಕ್ಕೋಸ್ಕರ ಜೆಡಿಎಸ್ ಸೇರ್ಕೊಂಡ್ರು ಇಷ್ಟು ವರ್ಷ ಬೆಳಿಗ್ಗೆ ಎದ್ರೆ ಜೆಡಿಎಸ್ ಅವ್ರನ್ನ ಬಾಯಿ ಬಂದಂಗ್ ಬಯರು ಕಿತ್ತಾಡೋರು ಕೋರ್ಟ್ ಕಟೆ ಎಲ್ಲ ಹತ್ಬಿಟ್ಟವ್ರೆ ಅಧಿಕಾರ ಎಂ ಎಲ್ ಎ ಗಿರಿ ಅನ್ನೋದು ಏನ್ ಬೇಕಾದ್ರೂ ಮಾಡತ್ತೆ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಅಸಹ್ಯ ಓಡಿಸ್ಬಿಡತ್ತೆ ರಾಜಕೀಯದಲ್ಲಿ ಎಲ್ರೂ ಅದೇ ಕತೆ ಮಂಜು ಅಂತೇನಲ್ಲ ಏ ಮಂಜು ಅತಿಯಾಗಿ ಎದುರಾಕೊಂಡಿರು ದೇವೇಗೌಡರ ಮನೆಯವ್ರನ್ನ ಈಗ ಎಮ್ ಎಲ್ ಎ ಸ್ಥಾನಕ್ಕೋಸ್ಕರ ಅವ್ರ ಕೈ ಕಟ್ಕೊಂಡು ನಿಂತ್ಕೊಂಡವ್ರೆ ಅಂಡ್ ಮಂತರ್ಗೌಡ ತನ್ನ ಭವಿಷ್ಯವನ್ನ ಸ್ವತಂತ್ರವಾಗಿ ಕಂಡ್ಕೊಳ್ಳೋಕೆ ಅವ್ರ ಅಪ್ಪ ಏಮಂಜು ಅವರ ನಿಲುವು ಅವರಿಗೆ ಒಂದು ಸ್ವಲ್ಪ ಮುಜುಗರ ಆ ಟೈಮಲ್ಲಿ ಅವ್ರ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಗೆದ್ದಿದ್ದಾಗ ಅವ್ರ ಗೆ ಹೋಗಿದ್ವಿ ಎಲ್ಲವೂ ಕೂಡ ಮಂತರ್ಗೌಡ ಗೆ ಘಾಸಿಗೊಳಿಸಿದೆ ನಾನು ನನ್ನ ಸ್ವಂತ ಕಾಲ ಮೇಲೂ ನಿಲ್ಲಕ್ಕ ಆಗ್ತಿಲ್ಲ ಪಡವಟ್ಗಳು ಯಾಕೆ ಅಂತ ಬಟ್ ಕಾಂಗ್ರೆಸ್ ಒಂದ್ ರೀತಿ ಆಶಾ ಕಿರಣ ಮಂತರ್ ಗೌಡ ಎಲ್ ಸಿ ಸೋತ್ ಮೇಲೂ ಸಹ ಒಂದು ಒಳ್ಳೆ ರೀತಿಯಲ್ಲಿ ಗ್ರೌಂಡ್ ಗ್ರಿಪ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಏನಾಗುತ್ತೆ ಅಂತ ನೋಡಬೇಕು ಬಟ್ ಮಂತರ್ಗೌಡ ಕಾನ್ಫಿಡೆನ್ಸ್ ಇದೆ ಅಪ್ಪನ ನೆರಳನ್ನ ಬಿಟ್ಟು ಸ್ವಂತ ಶಕ್ತಿ ಮೇಲೆ ರಾಜಕೀಯ ಮಾಡೋ ಕೆಪಾಸಿಟಿ ಬಂದಿದೆ ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಏನು ಅನ್ನೋದನ್ನ ಕಾದ್ ಜೊತೆ ಕ್ಷೇತ್ರದ ಜನ ಕೂಡ ಏನ್ ಮಾಡ್ತಾರೆ ನೋಡ್ಬೇಕು ಮಡಿಕೇರಿಲಿ ಹೌದು ಸುಮ್ನೆಲ್ಲ ನಾವ್ ಹೇಳ್ದಂಗೆಲ್ಲ ಆಗ್ಬಿಡ್ತೇನೋ ಎಲ್ಲ ಸುಳ್ಳಿಲಿ ಕರೆಕ್ಟ್ ಮಡಿಕೇರಿ ಇದುವರೆಗೂ ಸಹ ಬಿಜೆಪಿಯ ಆಗಿ ಉಳಿದುಕೊಂಡಿದೆ ಹೌದು ಈ ಬಾರಿ ಉಳಿದುಕೊಳ್ಳುತ್ತಾ ನೋಡ್ಬೇಕಿಲ್ಲ ಮಂತ್ ಕೂಡ ಬಿಜೆಪಿನ ನ ಮಕಾಡೆ ಅಂತ ಕಾದ್ ನೋಡ್ಬೇಕು ಹೌದು ಫಲಿತಾಂಶ ಬದಲಾಗುತ್ತೆ ಅಂದರೆ ಅದಕ್ಕೆ ಮಂತ್ರಗೌಡ ಮಾತ್ರ ಕಾರಣ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ವೀಕ್ಷಕರ ನೀವು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ತಿಳಿಸಿ ವಿಡಿಯೋ ಕೋನೆಯಲ್ಲಿ ನಮ್ಮದೊಂದು ಮನವಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ನಿಮ್ಮ ಕ್ಷೇತ್ರದಲ್ಲಿ ಯೋಗ್ಯರನ್ನು ಆಯ್ಕೆ ಮಾಡಿ ಕಳಿಸಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಸಹ ಯೋಗ್ಯರಾಗಿದ್ದರೆ ನಮ್ಮಲ್ಲಿ ಯೋಗ್ಯ ಆಡಳಿತ ನಡೆಸ್ತಾರೆ ಸಮರ್ಥ ಆಡಳಿತ ನಡೆಸ್ತಾರೆ ಇಲ್ಲ ಅಸಮರ್ಥರಿಗೆ ಅವಕಾಶ ಕೊಟ್ಟರೆ ನಾವು ನೀವೆಲ್ಲ ಇಡೀ ಶಾಪ್ ಮೇಲೆ ಅದೇನು ಪ್ರಯೋಜನ ಆಗಲ್ಲ ಸರಿಯಾಗಿರೋರು ಗೋಟಾಕಿ ಹಾಕಿ ಒಳ್ಳೆಯವರು ಗೊಟ್ಟಾಕಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ